ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಹಿಂದಿನ ಕಾಲದಲ್ಲಿ ಅಂದರೆ 15 ವರ್ಷ 20 ವರ್ಷಗಳ ಹಿಂದೆ ನಾವೆಲ್ಲರೂ ಪ್ರತಿಯೊಂದು ಹಬ್ಬಕ್ಕೂ ವಿನಿಮಯವನ್ನು, ಆಶಯಗಳನ್ನು ವಿನಿಮಯವನ್ನು, ಶುಭಾಶಯಗಳನ್ನು ವಿನಿಮಯ ಮಾಡ್ಕೊಳ್ತಾ ಇದ್ವಿ. ಈಗ ಕೂಡ ಮಾಡ್ಕೊಳ್ತೀವಿ. ಯಾಕೆ ಹೇಳ್ರಿ? ಅದು ಮೊಬೈಲ್ನಲ್ಲಿ ಮಾತ್ರ. ಚಿತ್ತ ಆಕರ್ಷಕವಾದಂತಹ ಸಂಗೀತಗಳನ್ನು ಮತ್ತು ಚಿತ್ರಗಳನ್ನು ಸಾಫ್ಟ್ವೇರ್ನಲ್ಲಿ ನಾವು ಹಾಕೋದ್ರ ಮೂಲಕ ಶುಭಾಶಯಗಳನ್ನು ವಿನಿಮಯ ಮಾಡ್ಕೋತೀವಿ. ಅದು ಅಷ್ಟು ಆಕರ್ಷಣೀಯವಾಗಿ ಆಗಿರೋಂಗಿಲ್ಲ, ಯಾಕಂದರೆ ನಮ್ಮ ಮನದ ಪಟಲದಲ್ಲಿ, ಮನಸ್ಸಿನಲ್ಲಿ ಅದು ಉಳಿಯೋದಿಲ್ಲ. ಅದಕ್ಕೆ ಒಂದು ವಿಭಿನ್ನವಾಗಿ ಹಿಂದಿನ ಕಾಲದಲ್ಲಿ ನಾವೆಲ್ಲರೂ ನಮ್ಮ ಸ್ನೇಹಿತರಿಗಾಗಿರ್ಬೋದು ಅಥವಾ ನಮ್ಮ ಸಂಬಂಧಿಕರಿಗಾಗಿರ್ಬೋದು ಈ ರೀತಿ ಗ್ರೀಟಿಂಗ್ಸ್ಗಳನ್ನು ಮಾಡಿಕೊಡ್ತಾ ಇದ್ವಿ. ಹೊರಗಡೆ ತುಂಬ ಚೆನ್ನಾಗಿರೋ ಗ್ರೀಟಿಂಗ್ಸ್ಗಳು ಸಿಗ್ತಾ ಇದ್ವು. ಹೊಸ ವರ್ಷದ ಶುಭಾಶಯಗಳು ಮತ್ತು ದೀಪಾವಳಿಯ ಶುಭಾಶಯಗಳು, ಯುಗಾದಿಯ ಶುಭಾಶಯಗಳು, ಪ್ರತಿಯೊಂದು ಹಬ್ಬಕ್ಕೂ ಕೂಡ ಶುಭಾಶಯಗಳನ್ನು ಕೋರುವ ಪತ್ರಗಳು ಸಿಗ್ತಾ ಇದ್ವು. ಆ ಪತ್ರಗಳಿಗಿಂತ ಕೈಯಲ್ಲಿ ಮಾಡತಕ್ಕಂಥ ಈ ಪತ್ರ, ನಾವು ಯಾರಿಗೆ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತಿದ್ದೇವೆ ಅವರು ತುಂಬಾ ಖುಷಿ ಪಡುವಂಗೆ ಮಾಡ್ತದೆ ಅಂತ ನನ್ನ ಅನಿಸಿಕೆ. ನಿಮ್ಮ ಹತ್ತಿರದವರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅಥವಾ ನಿಮಗೆ ತುಂಬ ಹಿಡಿಸಿದವರಾಗಿರ್ಬೋದು, ಅಂಥವರಿಗೆ ನೀವು ನಿಮ್ಮದೇ ಕೈಯಾರೆ ಮಾಡತಕ್ಕಂಥ ಈ ರೀತಿಯ ಶುಭಾಶಯ ಪತ್ರಗಳನ್ನು ಮಾಡಿಕೊಡೋದೇ ಆಗಿದ್ದರೆ ಅವರು ಎಂದಿಗೂ ಆ ದಿನವನ್ನು, ಹಬ್ಬವನ್ನು ಮರಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಏಕೆಂದರೆ ಅವರು ಮಾಡೋ ಶುಭಾಶಯ ಪತ್ರದಲ್ಲಿ ಅವರ ಹಿಂದೆ ಇರುವ ಕಾಳಜಿ ಮತ್ತು ಅವರಿಗೆ ಆ ಹಬ್ಬದ ಶುಭಾಶಯವನ್ನು ಹೇಳುವ ರೀತಿ ತುಂಬ ಇಷ್ಟ ಆಗಿರುತ್ತೆ. ನೋಡ್ಬೋದು ನೀವು ಸ್ನೇಹಿತರೆ, ಈ ರೀತಿಯಾದಂತಹ ಚಿತ್ರಗಳನ್ನು ಮಾಡೋದರಿಂದ ನಾನು ದೀಪಾವಳಿಗೆ ಸಂಬಂಧಿಸಿದ ಈ ಚಿತ್ರಗಳನ್ನು ಮಾಡಿದ್ದೀನಿ ಸ್ನೇಹಿತರೆ. ಈ ರೀತಿಯ ಚಿತ್ರಗಳನ್ನು ತೆಗೆದುಕೊಳ್ಳುವುದರಿಂದ ಅಥವಾ ನಿಮಗೆ ಇಷ್ಟವಾದ ಯಾವುದೇ ಆರ್ಟ್ಸ್ ಅಥವಾ ಕಲೆ ಯಾವುದಾದ್ರಾಗಿರ್ಬೋದು, ಅಂಕಿ ಇಟ್ಟಾದರೂ ತೆಗೆದಿರ್ಬೋದು ಅಥವಾ ನೀವು ಹಾಗೇನೆ ತೆಗೆದಿರ್ಬೋದು, ನಿಮ್ಗೆ ಇಷ್ಟ ಆದಂಥ ರೀತಿಯಲ್ಲಿ ನೀವು ಅದನ್ನು ಮಾಡೋದರಿಂದ ಅವರಿಗೆ ತುಂಬ ಕ್ರ್ಯಾಕರ್ಸ್ ಅಂತಂದರೆ ಪಟಾಕ್ಷಿಗಳ ಚಿತ್ರಗಳನ್ನು ಕೂಡ ಇಲ್ಲಿ ಮಕ್ಕಳು ಬಿಡಿಸಿದ್ದಾರೆ. ಮತ್ತು ಈ ರೀತಿಯಾದಂಥ ಮಕ್ಕಳಿಗೆ ಕೂಡ ಶಾಲೆಯಲ್ಲಿ ನಾನು ಇದೇ ಮಾಡಿದ್ದೇನೆ ಸ್ನೇಹಿತರೆ. ಈ ಸಾರಿ 5, 6, 7, 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ರೀತಿ ಚಿತ್ರಗಳನ್ನು ಮಾಡಿ ಅವರಿಗೆ ಶುಭಾಶಯಗಳನ್ನು ಹೇಳಿದ್ದೇನೆ. ಅವರು ಕೂಡ ನಮಗೆ ಚಿತ್ರಗಳನ್ನು ಮಾಡಿಸಿ ತೋರಿಸಿದ್ದಾರೆ. ಈ ರೀತಿಯ ಚಿತ್ರಗಳನ್ನು ಮಾಡಿಸಿ ತೋರಿಸೋದ್ರಿಂದ ನಮಗೂ ಕೂಡ ವಿಭಿನ್ನವಾಗಿ ಅವು ಕಾಣಿಸ್ತದೆ. ಮತ್ತು ಅವರ ಮನಸ್ಸಿನ ಭಾವನೆಯ ಕೌಶಲ್ಯಗಳನ್ನು ನಾವು ಇದರಲ್ಲಿ ಪ್ರತಿಬಿಂಬಿಸ್ಬೋದು, ಹೊರಗೆಳ್ಬೋದು. ವಿವೇಕಾನಂದರು ಹೇಳಿದ ಹಾಗೆ ಮತ್ತು ಮಹನೀಯರು ಹೇಳಿದ ಹಾಗೆ ಒಳಗಿರುವ ಕೌಶಲ್ಯವನ್ನು, ಅವರದರ ಸೂಕ್ತವಾದ ಪ್ರತಿಭೆಯನ್ನು ಹೊರಗೆಳುವುದೇ ಶಿಕ್ಷಣ ಅಂತ ಹೇಳಿದ್ದಾರೆ. ಈ ರೀತಿಯಾದ ಕೌಶಲ್ಯಗಳನ್ನು ಹೇಳುವುದರ ಮೂಲಕವಾಗಿರುವ ನಾವು ಅವರಲ್ಲಿ ಆ ಚಿತ್ರದ ಧಾಟಿಯನ್ನು ಯಾವ ರೀತಿಯಾಗಿ ಅದನ್ನು ಬಿಡಿಸ್ತಾರೆ ಎಂಬುದರ ರೀತಿಯನ್ನು ನೋಡಿ ಗ್ರೀಟಿಂಗ್ಸ್ಗಳನ್ನು ಮಾಡುವ ರೀತಿ ಮತ್ತು ಅವರು ಸ್ವರಿಷ್ಠವಾಗಿ ಬರೆದ ಕವನಗಳನ್ನು ಕೂಡ ನಾವಿಲ್ಲಿ ಬರೆಯುವ ಪ್ರೇರೇಪಿಸ್ಬೋದು. ಈ ರೀತಿಯಾದಂತಹ ಪೋಸ್ಟ್ ಕಾರ್ಡ್ಸ್ಗಳಲ್ಲಿ ಅವುಗಳನ್ನು ನಾವು ಪೋಸ್ಟ್ ಮಾಡಿದರೆ ಅವರು ತುಂಬಾ ಖುಷಿ ಪಡ್ತಾರೆ. ಮತ್ತು ಶಾಲೆಯಲ್ಲಿ ಒಬ್ಬರಿಗೊಬ್ಬರು ಸ್ನೇಹಿತರು ಅವರು ತಮ್ಮದೇ ಆದ ರೀತಿಯಲ್ಲಿ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಳುವ ಪದ್ಧತಿ ಇನ್ನೂ ಇರಲಿ. ಅದನ್ನು ತೆಗೆದು ನೋಡಿದಾಗೆಲ್ಲ ಅವರಿಗೆ ನನ್ನ ಗೆಳೆಯ ಇದನ್ನು ಕೊಟ್ಟಿದ್ದ, ನನ್ನ ಗೆಳತಿ ಇದನ್ನು ಕೊಟ್ಟಿದ್ಲು, ನಾನು ಗುರುಗಳಿಗೆ ಈ ರೀತಿಯಾದಂಥ ಶುಭಾಶಯ ಪತ್ರವನ್ನು ಮಾಡಿಕೊಟ್ಟಿದ್ದೆ, ಇದೇ ಮುಂದೆ ಒಂದು ದಿನ ಯಾವುದೋ ಒಂದು ಅವಕಾಶಗಳನ್ನು ಒದಗಿಸಿಕೊಡ್ಬೋದು ಅವರ ಜೀವನದಲ್ಲಿ ಅಂತ ನನ್ನ ಅನಿಸಿಕೆ ಸ್ನೇಹಿತರೆ. ಈ ರೀತಿಯಾದಂಥ ಶುಭಾಶಯ ಪತ್ರಗಳನ್ನು ಮಾಡಲು ನಾವು ಮಕ್ಕಳಿಗೆ ಪ್ರೇರೇಪಿಸಬೇಕು ಎಂಬುದು ಕೂಡ ನನ್ನ ಆಶಯ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಬಟನನ್ನು ಒತ್ತಿ, ಪ್ಲೀಸ್ ಕಮೆಂಟ್ ಆನ್ ದಿಸ್. ನನಗೆ ಸಬ್ಸ್ಕ್ರೈಬ್ ಮಾಡಿದ ಎಲ್ಲರಿಗೂ ಕೂಡ ನಾನು ಒಂದು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು.